ಆಯ್ತಾಯ್ತು ಅಂತ ತೋರಿಸಿದೆ. ಸೊ ಆ ಬ್ರೇಕ್ ಆಗಿರೋ ಪೆನ್ಸಿಲ್ಸ್ನ ವೇಸ್ಟ್ ಮಾಡಬೇಡಿ ಅಟ್ರೆ. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯುಕಿ ಆರ್ಟ್ಸ್. ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಪೆನ್ಸಿಲ್ಸ್ ಹೆಂಗೆ ಬ್ರೇಕ್ ಆಯ್ತಿತ್ತು ಅಂತ ತೋರಿಸಿದೆ. ಸೊ ಆ ಬ್ರೇಕ್ ಆಗಿರೋ ಪೆನ್ಸಿಲ್ಸ್ನ ಮತ್ತೆ ನೀವು ಹೆಂಗೆ ರೀಯೂಸ್ ಮಾಡ್ಬೋದು ಅಂತ ಈ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಈ ವೀಡಿಯೋನ ಕೊನೆ ತನಕ ನೋಡ್ತಾ ಇರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ಡೈಲಿ ಡೈಲಿ ಕನ್ನಡದಲ್ಲಿ ಸ್ಕೆಚಿಂಗ್ ರಿಲೇಟೆಡ್ ವೀಡಿಯೋಸ್ ತರ್ತಾ ಇರ್ತೀನಿ. ಸೊ ಈ ನೀವು ಪೀಸಸ್ ನೋಡ್ತಿರ್ಬೋದು. ಸೊ ಈ ಪೀಸಸ್ನ ನೀವು ವೇಸ್ಟ್ ಮಾಡಬೇಡಿ, ಎಸಿಬೇಡಿ. ಸೊ ಈ ಪೀಸಸ್ನ ನೀವು ಗ್ರಾಫೈಟ್ ಪೌಡ್ರಾಗಿ ಕನ್ವರ್ಟ್ ಮಾಡ್ಕೋಬೋದು. ಹೆಂಗೆ ಕನ್ವರ್ಟ್ ಮಾಡ್ಬೇಕಂತ ನಾನು ಇವಾಗ ತೋರಿಸ್ತೀನಿ. ಆ್ಯಂಡ್ ಈ ಗ್ರಾಫೈಟ್ ಪೌಡರ್ನ ನೀವು ನೆಕ್ಸ್ಟ್ ಸ್ಕೆಚಸ್ಸಲ್ಲಿ ಯೂಸ್ ಮಾಡ್ಬೋದು, ಹೇರ್ಸಲ್ಲಿ ಅಥವಾ ಡಾರ್ಕ್ ರೀಜನ್ಸಲ್ಲಿ ಆ್ಯಂಡ್ ಸ್ಕಿನ್ ಶೇಡ್ ಮಾಡೋದ್ರಲ್ಲೂ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ ಹೆಂಗೆ ಯಾವ ಥರ ಗ್ರಾಫೈಟ್ ಪೌಡರ್ನ ಯೂಸ್ ಮಾಡಬೇಕಂತ. ಸೊ ಈ ವೀಡಿಯೋದಲ್ಲಿ ಗ್ರಾಫೈಟ್ ಪೌಡರ್ ಇದರಿಂದ ಹೆಂಗೆ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೀವು ಒಂದು ಸ್ಯಾಂಡ್ ಪೇಪರ್ ತಗೊಳ್ಳಿ ಅಥವಾ ನನ್ನ ಹತ್ರ ಇದು ಡಿಸ್ಕ್ ಥರ ಇದೆ. ಸೊ ಇದನ್ನ ನಾನು ರಬ್ ಮಾಡ್ತಾ ಇದ್ದೀನಿ. ರಬ್ ಮಾಡಿದಾಗ ಗ್ರಾಫೈಟ್ ಪೌಡರ್ ಕಲೆಕ್ಟ್ ಆಗುತ್ತೆ. ಅದನ್ನ ನೀವು ಬ್ರಷಿಂದ ಕಲೆಕ್ಟ್ ಮಾಡಿಕೊಂಡು ಒಂದು ಕಂಟೈನರಲ್ಲಿ ಅಥವಾ ಒಂದು ಗ್ಲಾಸ್ ಬಾಟಲಲ್ಲಿ ಸ್ಟೋರ್ ಮಾಡ್ಕೋಬೋದು. ಸೊ ನಿಮ್ಮ ಹತ್ರ ಸ್ಯಾಂಡ್ ಪೇಪರ್ ಇಲ್ಲ ಅಂದ್ರೂ ಒಂದು ನೈಫ್ ಅಂತೂ ಇದ್ದೇ ಇರುತ್ತೆ. ಆ ನೈಫಿಂದ ಸೊ ನೀವು ಬ್ಲೇಡಿಂದ ಅದನ್ನ ರಬ್ ಮಾಡಿ ಗ್ರಾಫೈಟ್ ಪೌಡರ್ನ ಕಲೆಕ್ಟ್ ಮಾಡ್ಬೋದು. ಆ್ಯಂಡ್ ನೀವು ಯಾವುದಾದ್ರೂ ಗ್ಲಾಸ್ ಕಂಟೈನರ್ನಲ್ಲಿ ಇದು ಸ್ಟೋರ್ ಮಾಡ್ಬೋದು. ನನ್ನ ಹತ್ರ ಇದಿದೆ ಒಂದು ಗ್ಲಾಸ್ ಕಂಟೈನರ್. ಸೊ ನಾನು ಇದರಲ್ಲಿ ಸ್ಟೋರ್ ಮಾಡ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಇದು ಯಾವ ಥರ ಯೂಸ್ ಮಾಡ್ತೀನಿ ಅಂತ ಹೇಳ್ಕೊಂಡು. ಸೊ ಹೋಪ್ ಈ ವೀಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಆ್ಯಂಡ್ ಯಾವ ಥರ ನೀವು ಗ್ರಾಫೈಟ್ ವೇಸ್ಟ್ ಗ್ರಾಫೈಟ್ ಪೆನ್ಸಿಲ್ಸ್ನ ಗ್ರಾಫೈಟ್ ಪೌಡರ್ ಕನ್ವರ್ಟ್ ಮಾಡ್ಬೋದು ಅಂತ ಗೊತ್ತಾಗಿರುತ್ತೆ. ಸೊ ಈ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಇದೇ ಥರ ಆರ್ಟ್ ರಿಲೇಟೆಡ್ ವೀಡಿಯೋಸ್ ತರ್ತಾ ಇರ್ತೇನೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಗ್ರಾಫೈಟ್ ಪೌಡರ್ನ ಪ್ರೊಡ್ಯೂಸ್ ಮಾಡಿ